ಹೇಗಿದೆ ಅಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ತುಳಸಿ ಮುನ್ರಾಜುಗೌಡ ಬಿ ಜೆ ಪಿ ಅಭ್ಯರ್ಥಿ ರಾಮಚಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಮುನ್ರತ್ನ ಕಾಂಗ್ರೆಸ್ ಅಭ್ಯರ್ಥಿ ಅಲ್ವಾ ತುಳಸಿ ಮುನ್ರಾಜ್ ಅವರು ಯಾರೋ ರಾಮಚಂದ್ರ ಅವರು ಜೆ ಡಿ ಎಸ್ ಅಲ್ಲಿದ್ದರು ಎಲ್ಲರೂ ಈಗ ಒಂದೇ ಪಾರ್ಟಿ ಬಿ ಇದ್ದಾರೆ ಪಿಲಿದ್ದಾರೆ ನೀವೊಬ್ಬರು ಈಗ ವಿರೋಧಿ ಗುಂಪಲ್ಲಿರೋದು ಅವ್ರ ವಿರುದ್ಧ ಆರೋಪ ಮಾಡಿದಂಥ ಮಮತಾ ವಾಸುದೇವ್ ಆಶಾ ಸುರೇಶ್ ಮಂಜುಳಾ ನಾರಾಯಣ ಸ್ವಾಮಿ ಅವರೆಲ್ಲ ಅಲ್ಲೇ ಕುತ್ಕೊಂಡವ್ರೆ ನೀವೊಬ್ರು ಏಕಾಂಗಿ ಹೋರಾಟ ಲೈಕ್ ಅಂದ್ರೆ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡಿದ್ದಾರೆ ನೀವು ಈ ಕಡೆ ಇದ್ದೀರಿ ಇಲ್ಲ ಯಾರು ದಿನನಿತ್ಯ ಮುನರತ್ನ ಅವ್ರ ಜೊತೆ ಜೊತೆಲಿ ಇದಾರೆ ಯಾರೆಲ್ಲಾ ಅವ್ರ ಜೊತೆ ಜೊತೆಲಿ ನಿಂತ್ಕೊಂಡಿದ್ದಾರೆ ಈ ಬಾರಿ ಅವ್ರಗಳೇ ಬಂದು ಚುನಾವಣೆಯನ್ನ ನನ್ನ ಪರವಾಗಿ ಮಾಡ್ತಾರೆ ನಾನು ಅವ್ರ ಹೆಸರುಗಳನ್ನ ಹೇಳೋದಿಕ್ ಹೋಗೋದಿಲ್ಲ ನೀವ್ ನೋಡಬಹುದು ಚುನಾವಣೆ ಹತ್ರ ಇರೋರೇ ಬಂದು ಕುಸುಮ ಕುಸುಮ ಪರ ಚುನಾವಣೆ ಕುಸುಮರೂ ಇದು ನೂರಕ್ಕೆ ನೂರು ಸತ್ಯ ಅಲ್ಲ ಆಪರೇಷನ್ಸ್ ಅನ್ನೋದಕ್ಕಿಂತ ಏನ್ ಬರೀ ಕುತಂತ್ರ ತಂತ್ರ ರಾಜಕಾರಣ ಬರೀ ಮುನಿರತ್ನ ಅವ್ರಿಗೆ ಮಾತ್ರನೇ ಗೊತ್ತಿರೋದಲ್ಲ ಈ ಬಾರಿ ಅವ್ರ ಜೊತೆನೆ ಇರೋಂತ ತುಂಬಾ ನೊಂದಿರೋ ಅವ್ರ ಜೊತೆನೆ ಒಡನಾಟ ಇಟ್ಕೊಂಡಿರೋಂತ ಸಾಕಷ್ಟು ಜನ ಮುಖಂಡರು ಈ ಸರ್ತಿ ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಕುಸುಮನ ಪರವಾಗಿ ಮತವನ್ನ ಹಾಕ್ಸುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡ್ತಾರೆ ಏನಿದು ಕುಸುಮ ಅವರೇನು ರಾಜಕಾರಣದ ಮತ್ತೊಂದು ಮಗಳಿಗೆ ಹೋಗ್ತಾ ಇದ್ದಾರೆ ಏನು ಎಲ್ಲ ಪಟ್ಟುಗಳನ್ನ ಕಲ್ತಂಗಿದೆ ಎಷ್ಟು ಶಾರ್ಟ್ ಟರ್ಮಲ್ಲಿ ಇಲ್ಲ ಇದು ರಾಜಕಾರಣ ಎಲ್ಲವನ್ನೂ ಕಲಿಸ್ಬಿಡತ್ತೆ ಎಲ್ಲೋ ಒಂದ್ ಕಡೆ ಪಾಪ ಈ ಹೆಣ್ಮಗಳು ಸಾಫ್ಟು ಏನು ಗೊತ್ತಾಗಲ್ಲ ಅನ್ನೋದು ಒಂದ್ ಕಡೆ ಆಯ್ತು ಅಂತಂದ್ರೆ ರಾಜಕಾರಣದಲ್ಲಿ ತಂತ್ರ ಕುತಂತ್ರ ಪ್ರತಿ ತಂತ್ರ ಎಲ್ಲವೂ ಮಾಡುವಂತದ್ದು ಸಹಜವಾಗಿ ನಡೆಯುತ್ತೆ ಈ ಬಾರಿ ಬೇರೆ ಬದಲಾವಣೆನೆ ಆಗ್ರಿ ಅದ್ಭುತವಾಗಿ ಮಾತಾಡ್ತೀನಿ ಬಹುಶಃ ರಾಜಕಾರಣ ನೋಡ್ತಾ ಇದೀನಿ ಅದನ್ನ ದಿನನಿತ್ಯ ಅನ್ಭವಿಸ್ತಾ ಇದ್ದೀನಿ ಅಹ್ ಅದ್ರಿಂದಾನೇ ಬಹುಶಃ ಇದ್ ಕಲ್ತಿದೀನಿ ಅಂತಾನೆ ಹೇಳ್ಬೋದು